ನ್ಯಾಯಕ್ಕಾಗಿ ಜಾತಿ ಮಿಂದಿದ ನನೆಯಲ್ಲಿ ಕಲ್ಲಣಿಕಲ್ಲಿ ಬಂದ ಎಲ್ಲ ಪಾದಗಳಿಗೂ ನಾನು ಶರಣೆಗಳನ್ನು. ಈ ಘಟನೆ ಇವತ್ತು ನಡೀತಾ ಇರೋದ್ರ ಈ ವರ್ತಮಾನದ ಚರಿತ್ರೆಯ ಈ ಕ್ಷಣದಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು. ಅದಕ್ಕಾಗಿ ನಾವು ಬರ್ಕೊಂಡಿರುವಂಥ ಒಂದು ಒಕ್ಕಣೆಯನ್ನು ನಾನು ಆಮೇಲೆ ಓದ್ತೀನಿ. ಅದೆಲ್ಲಕ್ಕೂ ಮುಖ್ಯವಾಗಿ ನನಗೆ ಇನ್ನೂ ಕೂಡ ದಲಿತ ಚಳುವಳಿಯ ತಾಯಿ ಪೇರು ಪೂರ್ತಿ ಒಳಗೋಗಿಲ್ಲ ಸತ್ತೋಗಿಲ್ಲ ಅನ್ನೋದಕ್ಕೆ ಇವತ್ತು ನಾವು ನಡೆದು ಬಂದಿರುವಂಥ ಈ ಕಾಲ್ನಡಿಗೆ ಜಾಥಾನೆ ಒಂದು ಉದಾಹರಣೆ ಆಗಿದೆ ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ಇಷ್ಟು ದಾರುಣವಾಗಿ ಸರಣಿ ರೀತಿಯಲ್ಲಿ ಆಗ್ತಾ ಇರುವಂಥ ನಮ್ಮ ಎಳೆ ಮಕ್ಕಳ ಈ ಹತ್ಯೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಿತ್ತು, ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂತಂದರೆ ಈ ಜಿಲ್ಲೆಯಲ್ಲಿ ಜಾತ್ಯತೀತವಾಗಿರುವಂಥ ಈ ಜಿಲ್ಲೆಯಲ್ಲಿ ಎರಡು ಅಸ್ಪೃಶ್ಯ ಘಟಕಗಳು ಅತ್ಯಂತ ಬೆಸ್ಟ್ 40-50 ವರ್ಷ ಕಟ್ಟಿರುವಂಥ ಒಂದು ದೊಡ್ಡ ಪರಂಪರೆ ಏನಿದೆ ಆ ಪರಂಪರೆಯನ್ನು ನಾವು ಮತ್ತೆ ಮುಂದುವರಿಸಬೇಕಾದಂಥ ಒಂದು ಅಗತ್ಯ ಈ ಕಾಲದಲ್ಲಿ ಈ ಘಟನೆ ಮೂಲಕ ನಮಗೆ ಕಾಣಿಸ್ತಾ ಇದೆ. ಒಂದಲ್ಲ ಕೂಡುಗುರಿಕೆ ಆಗ್ಬೋದು, ಯಾವುದೇ ಆಗ್ಬೋದು, ಇದಕ್ಕೇನು ಕಾರಣ ಅನ್ನೋದನ್ನು ಸರ್ಕಾರ ಸಂವೇದನಾಶೀಲವಾಗಿಲ್ಲ, ಅಧೇರಿಯದ ಮಕ್ಕಳ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಕೂಡ ಅನುಸಂಧಾನಗೊಳ್ಳೋದಕ್ಕೆ ಬೇಕಾದಂಥ ಯಾವ ರೀತಿ ನೀತಿಗಳನ್ನು ಕೂಡ ಸರ್ಕಾರ ಕೈಗೊಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಫೋನ್ ಬಂದಾದ ಮೇಲೆ ಹೆಚ್ಚು ಮುಕ್ತತೆ ಈ ಹೆಣ್ಣು ಮತ್ತು ಗಂಡು ಮಕ್ಕಳ ಮಧ್ಯೆ ಬರ್ತಾ ಇರೋಂಥ ಈ ಹೊತ್ತಲ್ಲಿ ಆ ಟೀನೇಜಲ್ಲಿ ಅವ್ರು ಅನುಭವಿಸ್ಬೇಕಾರದೇನು, ಅವ್ರ ತಲ್ಲಣಗಳೇನು, ಅವ್ರ ಕಷ್ಟ ಏನು, ನೋವೇನು ಅಂತ ಕೇಳುವಂಥ ಒಂದು ಸಣ್ಣ ಕಿವಿ ಕೂಡ ನಮ್ಮ ಸಮಾಜದಲ್ಲಿಲ್ಲ. ಅದರಿಂದ ಇದೊಂದು ಸತ್ತ ಸಮಾಜ ಆಗೋಗ್ಬಿಟ್ಟಿದೆ. ಒಂದು ಸಾವು ಅವರನ್ನು ಏನು ಮಾಡಲ್ಲ. ಈ ರೀತಿಯಲ್ಲಿರುವಾಗ ನನಗನ್ನಿಸ್ತು ಇಲ್ಲ, ಏನು ಈ ದಲಿತ ಚಳವಳಿ ಅಥವಾ ಪ್ರತಿರೋಧ ಚಳವಳಿ ಈ ನೆಲದಲ್ಲಿ ಹುಟ್ಟೋದಕ್ಕೆ ಕಾರಣವಾದಂಥ ಕಲಾವಿದರು ಮತ್ತು ಬರಹಗಾರರು ಮತ್ತೆ ಅವರು ತಮ್ಮ ಕೊರಳುಗಳಲ್ಲಿ ನಿಜಗಳನ್ನು ಇವತ್ತಿನ ಕನ್ನಡದ ನಿಜಗಳನ್ನಿಟ್ಕೊಂಡು ಅವರು ನಡೀಬೇಕಾಗುತ್ತೆ ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ನಾನು ಘಟನೆ ಗೊತ್ತಾಗ್ತಿದ್ದಿಂದನೂ ತಳಮಳದಲ್ಲೇ ಇದ್ದೇನೆ. ಕೊನೆಗೆ ಅನ್ನಿಸ್ತು, ಏನನ್ನಿಸ್ತು ಅಂತಂದರೆ ಇಲ್ಲ, ನಮ್ಮ ಕಲಾವಿದರು ಬರಹಗಾರರು ಹೋರಾಟಗಾರರು ಯುವಕರು ತಾರುಣ್ಯದಲ್ಲಿ ಈಗ ತಾನೇ ಪ್ರತಿಭಟನೆಯ ಹಾದಿಗೆ ಬರ್ತಾ ಇರುವಂಥ ಪೀಳಿಗೆ ಏನಿದೆ ಆ ಪೀಳಿಗೆಗೆ ಒಂದು ನಿರ್ದಿಷ್ಟವಾದಂಥ ಒಂದು ನೀಲನಕ್ಷೆ ಬೇಕಾಗಿದೆ ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ನಾನು ವೆಂಕಟೇಶ್ ಕೇಳಿದೆ, ವೆಂಕಟೇಶ್ ಇದು ನಾನು ಖಂಡಿತವಾಗಿಯೂ ಕೂಡ ಈ ನೆಲದಲ್ಲಿ ಸಾವಿನ ಮನೆಗಳಿಗೆ ನಡೆದು ನನ್ನ ಕಾಲುಗಳು ಬಿದ್ದೋಗಿದೆ, ಕ್ಷಮಿಸಿ, ಇವತ್ತು ನಾನು ನಡೆಯೋಕ್ಕಾಗಲಿಲ್ಲ ನನಗೆ ಈ ಕಾಲ್ನಡಿಗೆ ಜಾಥಾದಲ್ಲಿ. ಮೊದಲನೇ ಕೊಲೆಯಾಗಿರುವಂಥ ಆ ಮುನಿವೆಂಕಟಪ್ಪ 76 ಕೊಲೆಯಾದ, ಆತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಕ್ಕೆ ಕೊಲೆಯಾದ. ಈ ಹುಡುಗನ ನೋಡಿದ್ರೆ 504 ಮಾರ್ಕ್ಸ್ ತಗೊಂಡಿದ್ದಾನೆ, 600 ಮಾರ್ಕ್ಸ್ ಇಷ್ಟು ವರ್ಷಗಳಲ್ಲಿ ಅಂದರೆ 76 ಮತ್ತು 1923 ಈ ಅವಧಿಯಲ್ಲಿ ಅದೇ ರೀತಿಯಲ್ಲಿ ನಾವು ಕಳ್ಕೊಳ್ಬೇಕಾಗಿ ಬಂದಿದೆಯಲ್ಲ ನಮ್ಮ ಮಕ್ಕಳನ್ನು ಅನ್ನೋದು ನನ್ನ ದುಃಖ ಆಗ್ತಾ ಇರೋದು. ಒಂದು ಇನ್ನೊಂದು ನಿಜದ ಕಡೆಗೆ ನೋಡಬೇಕಾದಂಥ ಕಣ್ಣುಗಳು ಏನು ದಲಿತ ಚಳುವಳಿಯಲ್ಲಿ ನಡೆದು ಬಂದಂಥ ಕಣ್ಣುಗಳು ಕಾಲುಗಳು ಮನಸ್ಸು ಯಾಕೋ ತಮ್ಮೊಳಗೆ ತಾವು ಸ್ಥಗಿತಗೊಳ್ತಾ ಇತ್ತು. ಇಂಥ ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ದಲಿತ ಚಳುವಳಿಯ ತಾಯಿ ಬೇರು ಸತ್ತಿಲ್ಲ ಅನ್ನೋದನ್ನು ನಮ್ಮ ಕಲಾವಿದರ ಹಾಡುಗಾರರ ಬರಹಗಾರರ ಕೊರಳುಗಳು ಇನ್ನೂ ಸತ್ತೋಗಿಲ್ಲ ಅನ್ನೋದನ್ನು ಕಂಡುಕೋಬೇಕಿತ್ತು. ಆ ಕಾರಣಕ್ಕಾಗಿ ನಾನು ಬರಹಗಾರನಾಗಿ ಮಾತ್ರ ನಾನು ಬಂದೆ. ನಾನು ಹೇಳಿದೆ ನಾನು ಯಾವುದೇ ಚಳುವಳಿಗಳ ಭಾಗವಾಗಿಲ್ಲ. ಯಾಕೆಂತಂದರೆ ಎಷ್ಟು ಸಂಘಟನೆಗಳಿದ್ದಾವೆ ಅಂತಂದರೆ ಅವರು ನಾವೇನು ಮಾಡ್ತಾ ಇದ್ದೀವಿ, ಯಾವ ಕಡೆಗೆ ನಡೀತಾ ಇದ್ದೀವಿ, ಇದರಿಂದ ಮುಂದೆ ಭವಿಷ್ಯದಲ್ಲಿ ನಮ್ಮ ಪೀಳಿಗೆಗಳಿಗೆ ಏನಾಗ್ಬೋದು ಅನ್ನೋಂಥ ಕಿಂಚತ್ತೂ ಕೂಡ ನಮಗೆ ಕಾಳಜಿ ಇಲ್ಲದೆ ನಡೀತಾ ಇರೋವಂಥ ನಡಾವಳಿಗಳನ್ನು ನೋಡಿ ಇಲ್ಲ, ನಾವು ಖಚಿತವಾಗಿ ಒಂದು ದಿಕ್ಕಲ್ಲಿ ನಡೀಲೇಬೇಕಾಗುತ್ತೆ ಮತ್ತು ಜಾತ್ಯತೀತವಾದಂಥ ನಡೆ ನಡೀಬೇಕಾಗತ್ತೆ. ಆದ್ದರಿಂದ ನಾವು ಎಲ್ಲ ಸಮಾಜದ ಎಲ್ಲ ಜಾತಿ ವರ್ಗ ಮತ ಮೀರಿದಂಥ ಒಂದು ಸಮುದಾಯವನ್ನು ನಾವು ಕಟ್ಟಬೇಕಾಗುತ್ತೆ, ಅದು ಬಂದು ಅದು ಈ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹೊರತಾಗಿ
ನಾವು ನಮ್ಮ ಮಿತಿಗಳಲ್ಲಿ ಮಾಡಿಕೊಳ್ಳುವಂತ ಹೋರಾಟಗಳಿಂದಾಗಿ ನಮ್ಮ ಶಕ್ತಿ ಕುಂದೋಗ್ತಾ ಇದೆ ಹೊರತಾಗಿ ನಾವು ಒಂದು ಕಡೆ ಒಂದು ದಿಕ್ಕಲ್ಲಿ ಫೋಕಸ್ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥಕೊಂಡು ನಾನು ಈ ಇದರಲ್ಲಿ ಒಬ್ಬ ಬರಹಗಾರನಾಗಿ ನಾನು ಬಂದೆ. ಆಗ್ಲೇ ಮಾತಾಡ್ತಾ ಕೋಡಿಗನಹಳ್ಳಿ ರಾಮಯ್ಯನವರ ನೇತೃತ್ವದಲ್ಲಿ ಅಂತೇನೋ ಹೇಳಿದ್ರಲ್ಲ ತಪ್ಪದು ಅದಲ್ಲ. ನಾವು ಮೊದಲಿಂದಲೇ ಬಹಳ ಸ್ಪಷ್ಟವಾಗಿ ಇದಕ್ಕೆ ಹೆಜ್ಜೆ ಇಡುವಾಗ ಹೇಳಿದ್ದೀನಿ, ಈ ನೆಲದಲ್ಲಿರುವಂತಹ ಸ್ಥಳೀಯ ನಾಯಕತ್ವ ಏನಿದೆ ಅದು ಮುಂದೆ ನಡೆಯುತ್ತೆ, ನಾವು ಅವರ ಬೆನ್ನಿಗೆ ಬರ್ತೀವಿ, ಹಿಂದೆ ಬರ್ತೀವಿ ಅಂತ ನಾನು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೀನಿ. ಯಾಕೆಂತಂದ್ರೆ ಕಾಲ ಹೆಂಗಿದೆ ಅಂತಂದ್ರೆ ಯಾರು ಮುನ್ನಡೆಸ್ತಾರೆ ಅಂತಂದ್ರೆ ನಾವು ಹೋಗ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋ ಅಂತ ಅತ್ಯಂತ ಮನಸ್ಸಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ರು, ಅಷ್ಟು ಹೊಡೆದಿದೆ ನಮ್ಮ ಮನಸ್ಸಿಗೆ. ಆದ್ರಿಂದ ನನಗೆ ರಾಕೇಶ ಕಣ್ಮರೆಯಾಗಿರ್ಬೋದು, ಆದರೆ ರಾಕೇಶನಂತವರ ಕನಸುಗಳು ಯಾವತ್ತೂ ಕೂಡ ಈ ನೆರದಲ್ಲಿ ಕಣ್ಮರೆಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ನಾವು ನಡೆದು ಬಂದಿರೋದ್ರಲ್ಲಿ ಗೊತ್ತಾಗಿಲ್ಲ. ರಾಕೇಶನ ಮಣ್ಣಿಂದ, ಅವನ ಸಮಾಧಿಯ ಮಣ್ಣಿಂದ ನಾವು ಈ ನೆಲದ ಅತ್ಯಂತ ಸುಂದರವಾದಂಥ ಅಂತ ಯುವಕರನ್ನು ತಯಾರು ಮಾಡೋದಂದೇ ಇರ್ತಿರೋಂಥ ಮತ್ತು ದಯಮಾಡಿ ಅರ್ಥ ಮಕ್ಕಳಿ, ನಾವು ಏನು 50 ವರ್ಷಗಳಿಂದ ಇಲ್ಲಿ ನಡೆದು ಬಂದಿದ್ವಿ, ಸುಮಾರು ಜನರನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬಂತ ನಮ್ಮ ನಾಯಕರು ಎಷ್ಟೊಂದು ಜನ ನಾಯಕರು ಬಂದರು. ಈಗ ತಾನೇ ವಿ ನಾಗರಾಜ್ ಬಂತ, ಹೆಬ್ಬಾಳ ವೆಂಕಟೇಶ್ ಇದ್ದಾರೆ, ಆನಂದ್ ಇತ್ತು ಸುಮಾರು, ಆಮೇಲೆ ನಾಗನಾಳ ಮುನಿಯಪ್ಪ ಇದ್ದಾರೆ. ನಾನು ಖುಷಿಯಾಗಿದ್ದೇನು ಅಂತಂದರೆ ನಿಮ್ಗೆ ಗೊತ್ತಿಲ್ಲ ಇದು ಈ ಜಾಲತಾಣ ಅನ್ನೋದು ಎಷ್ಟು ದೊಡ್ಡ ಅವಾಂತರಕಾರಿಯಾಗಿರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಪದ ನೀವು ತಪ್ಪಾಗಿ ಬರೆದರೂ ಕೂಡ ಅದರಿಂದ ದೊಡ್ಡ ಅನಾಹುತ ಆಗುತ್ತೆ. ಏನು ಈ ಘಟನೆ ಬಗ್ಗೆ ವಡ್ಗೆರೆ ನಾಗರಾಜಯ್ಯ ಅನ್ನೋರು ಬರೆದ್ರು ನನಗೆ ಬಹಳ ಗಾಬರಿಯಾಗಿತ್ತು. ಅವರು ಒಂದೇ ಊರಲ್ಲಿರುವಂಥ ಇಬ್ಬರು ಮಧ್ಯೆ ಆಯಿತು ಅಂತ ಬರೆದಿದ್ರು, ನನಗೆ ನಿದ್ದೆ ಬರಲಿಲ್ಲ. ಯಾಕಂತಂದರೆ ಒಂದು ಸಾರಿ ಹಳ್ಳಿಗಳಲ್ಲಿ ಎರಡು ಗುಂಪುಗಳ ಮಧ್ಯೆ, ಎರಡು ಸಾಮಾಜಿಕ ಘಟಗಳ ಮಧ್ಯೆ ಹಗೆತನ ಹುಟ್ಟಿದರೆ ಅದು ಪರಂಪರೆಯಾಗ್ಬಿಡುತ್ತೆ. ಈಗ ತಂಬಾಲ್ ಪಲ್ಲಿ ಹಾಕ್ಬೋದು, ನಾಗಲ ಪಲ್ಲಿ ಹಾಕ್ಬೋದು, ಅಥವಾ ಇನ್ಯಾವುದೇ ಘಟನೆ ನಡೆದಿರುವಂಥ ಊರಾಗಿರ್ಬೋದು, ಆ ಊರಲ್ಲಿ ಇದುವರೆಗೂ ಕೂಡ ಅವ್ರ ಮುಂದೆ ಬರುವಂಥ ಪೀಳಿಗೆಗಳು ಕೂಡ ಆ ರೀತಿಯ ಒಂದು ಡಿಸ್ಟೆನ್ಸಲ್ಲೇ ಬದುಕಬೇಕಾಗುತ್ತೆ, ದೂರೀಕರಣದಲ್ಲಿ ಅವ್ರು ಬಾಳ್ಬೇಕಾಗುತ್ತೆ. ಅದಕ್ಕೆ ನಾವೇನು ಕಾರ್ಯಕ್ರಮ ಹಾಕಿಲ್ಲ, ಇದುವರೆಗೂ ಕೂಡ ಜಿಲ್ಲಾಡಳಿತ ಕೂಡ ಏನು ಕಾರ್ಯಕ್ರಮ ಹಾಕಿಲ್ಲ, ದಲಿತ ನಾಯಕರು ಕೂಡ ಏನು ಕಾರ್ಯಕ್ರಮ ಹಾಕಿಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನು, ಹಿಂದೆ ಇದ್ದವರೇನೋ ಬೇರೆ ಬೇರೆ ಕಾರಣಗಳಿಗಾಗಿ ಹತ್ಯೆ ಆಯಿತು, ಸುಟ್ಟಾಕಿದ್ರು, ಒಡೆದಾಡಿದ್ರು, ರಕ್ತ ಚೆಲ್ಲಾಡಿದ್ರು, ಎಲ್ಲ ಸರಿ. ಅಲ್ಲಿ ಹುಟ್ಟುವಂಥ ಎರಡೂ ಘಟಕಗಳ ಮಕ್ಕಳು ಮುಂದೆ ಹೆಂಗ್ ಬೆಳಿಬೇಕು ಅಂತ ಯಾರಾದರೂ ಯೋಚನೆ ಮಾಡಿದ್ದಾರೆ? ಒಂದು ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಸಂಘಟಕರು, ಬರಹಗಾರರು ಈ ರೀತಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಿತ್ತು. ಆ ಸೂಕ್ಷ್ಮತೆ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ಇದರಲ್ಲಿ ಭಾಗವಹಿಸ್ತಾ ಇರ್ತೇನೆ. ಇನ್ನೊಂದು, ಎಲ್ಲ ನಮ್ಮೊಳಗಿನ ಈಗ ಮಾತಾಡ್ತಾರೆ, ಬಹಳ ಸುಂದರವಾದಂತಹ ಮಾತುಗಳು ಬಂದರು ನಿಮ್ಮ ಬಾಯಲ್ಲಿ, ಬಹಳ ಸಂತೋಷ ಆಯಿತು. ನಮ್ಮೊಳಗಿನ ಕ್ರೌರ್ಯ, ನಮ್ಮೊಳಗಿನ ವೈರುಧ್ಯ ಇದು ಬಹಳ ಮುಖ್ಯ ಆಯಿತು. ಯಾಕೆಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಎಂಥ ದೊಡ್ಡ ಪರಿಸ್ಥಿತಿ ನಮ್ಮ ಎದುರುಗಡೆ ಇದೆ ಅಂತಂದ್ರೆ, ನಾವು ಹೇಳ್ತಾ ಇರೋಂಥ ಸಂವಿಧಾನದಲ್ಲಿ ವಿ ದಿ ಪೀಪಲ್, ನಾವು ಭಾರತೀಯರಾದ ನಾವು ಅನ್ನೋದಿದೆಯಲ್ಲ, ಆ ಭಾರತೀಯರಾದ ನಾವು ಅಲ್ಲಿ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ನಿಮ್ಗಿನ್ನೂ ಅರ್ಥ ಆಗಿಲ್ಲ ಮುಂದೆ ಏನಾಗುತ್ತೆ ಅಂತ. ಇನ್ನು ಮುಂದಿನ 50 ವರ್ಷಗಳಲ್ಲಿ ಏನು ಬದಲಾವಣೆಗಳಾಗ್ತದೆ ಅನ್ನೋದನ್ನು ಯೋಚಿಸಿದಾಗ ಈ ಪ್ರಶ್ನೆ ಬರುತ್ತೆ. ನಾವು ಸಂವಿಧಾನದ, ನಾವು ಭಾರತೀಯ ಪ್ರಜೆಗಳು ಅಂತ ಹೇಳಲಾಗುತ್ತಿರುವ ನಾವು ಅಲ್ಲಿ 85% ಜನರು ಬಿಟ್ಟೋಗ್ತಾರೆ, ಅದರಲ್ಲಿರಲ್ಲ. ಯಾವುದೋ ಒಂದು ಮತ ಸಮುದಾಯ ಮಾತ್ರ ದೇಶದವರುಗಳು ಅಂತ ನೀವು ಮಾಡ್ತಾ ಇದ್ರಲ್ಲ, ಅದಲ್ಲ ಅದು ಉದ್ದೇಶ. ಅದ್ರ ಉದ್ದೇಶ ಇರೋದೇನೆ ಏನಪ್ಪ ಅಂತಂದ್ರೆ, ಮುಂದೆ ಈ ನಾವು ಅನ್ನೋದರಲ್ಲಿ ಕೆಲವು ತಳವರ್ಗಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೇಕು ಅಂತ ಡಿಸೈನ್ ಆಗಿದೆ ಮುಂದಿನ 50 ವರ್ಷಗಳಲ್ಲಿ. ಇದನ್ನ ನೀವು ಓದ್ಬೇಕು ಅಂತಂದ್ರೆ ನಾಗ್ಪುರದಲ್ಲಿರುವಂಥ RSS ನವರು ವರ್ಷಕ್ಕೊಂದ್ಸಾರಿ ವಾರ್ಷಿಕ ರಿಪೋರ್ಟ್ಗಳನ್ನ ಬರೀತಾರೆ. ವರ್ಷದಲ್ಲಿ ನಾವೇನೇನು ಮಾಡಿದ್ದೀವಿ ಅಂತ ಒಂದು 20 ವರ್ಷಗಳನ್ನು ನೀವೇನಾದ್ರು ಓದ್ಬಿಟ್ರೆ, ಇನ್ನು ಮುಂದಿನ 50 ವರ್ಷಗಳಿಗೆ ನಮ್ಮ ಭವಿಷ್ಯದ ಮಕ್ಕಳು ಯಾವ ಬಲೆಯಲ್ಲಿ ಸಿಕ್ಕಿ ನಿರ್ನಾಮ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಪ್ರಶ್ನೆ ಇರೋದೇನಪ್ಪ ಅಂತಂದ್ರೆ, ಭಾರತ ದೇಶದ ರಾಜ್ಯಾಂಗದಲ್ಲಿ ಹೇಳಲ್ಪಡ್ತಾ ಇರುವಂತಹ ಭಾರತೀಯರಾದ ನಾವು ಅನ್ನೋದರಲ್ಲಿ ನಾವು ಇರ್ತೀವಾ ಇಲ್ವಾ? ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಇದು. ಆದ್ರಿಂದಾಗಿ ಈಗ ನಾವು ಹೊಸ ರೀತಿಯಲ್ಲಿ ಯೋಚಿಸಬೇಕಾಗಿದೆ. ನಾವು ದಯಮಾಡಿ ಎಲ್ಲ ಇದುವರೆಗೂ ನಾವೇನು ಇಷ್ಟು ವರ್ಷಗಳ ಕಾಲ ದಲಿತ, ರೈತ, ಪ್ರಗತಿಪರ ಅಥವಾ ಎಡಪಂಥೀಯ ಇದರಲ್ಲ ಏನು ಮಾತಾಡ್ತಾ ಬಂದ್ವಿ, ಮುಂದಿನ ಕಾಲಘಟ್ಟವನ್ನು ನಿರ್ವಚಿಸಿಕೊಳ್ಳೋಕ್ಕೆ ಈ ಪದಗಳಿಂದ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ದಲಿತ ಅಂದರೆ ದಲಿತನಾಗೇ ಉಳಿದಿಲ್ಲ, ರೈತ ಅಂದರೆ ರೈತನಾಗೇ ಉಳಿದಿಲ್ಲ,
ಕಾರ್ಮಿಕ ಅಂದ್ರೆ ಕಾರ್ಮಿಕನಾಗಿ ಉಳಿದಿಲ್ಲ, ಏನೇನೋ ಆಗಿದ್ದಾನೆ ಇನ್ನು. ಅದರಿಂದಾಗಿ ನಾವು ಈ ಜಾತಿ ಮೀರಿದ ನಡೆಯಲ್ಲಿ ನಾನು ಪಟ್ಟಿ ಮಾಡಿದೆ, 20 ಸಂಘಟನೆಗಳಿದ್ದಾವೆ. ಯಾವುದು? ದಲಿತ ಹೆಸರಲ್ಲಿ 20 ಸಂಘಟನೆಗಳಿದ್ದಾವೆ ಅಂತಂದ್ರೆ, ಒಂದು ಗಾದೆ ಇದೆ ನಮ್ಮಲ್ಲಿ, ಏಡಿ ಹೆಚ್ಚಿದ್ರೆ ಕೆರೆ ನೀರು ಹಾಳಾಗುತ್ತಂತೆ, ನೀರಿರಲ್ಲ, ನೀರು ಗಾದೆ. ಏಡಿ ಹೆಚ್ಚಿದ್ರೆ ನಾಯಕತ್ವ ಹೆಚ್ಚಿದ್ರೆ ಬಹಳ ದೊಡ್ಡ ರೋಗ. ಮತ್ತು ಈಗಾಗಲೇ ನಾವು ಅದನ್ನ ಗೆಲ್ಲಲೇಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಮಲ್ಲಿರುವಂತ ಈ ಮಶ್ರೂಮ್ ಲೀಡರ್ಶಿಪ್ ಅಂತ ಕರೀತಾರೆ, ನಾಯಕೊಡಿಗಳಂತೆ ತಲೆ ಎತ್ತುತ್ತಿರುವ ನಾಯಕತ್ವವನ್ನ ನಿಗ್ರಹಿಸಲೇಬೇಕಾಗುತ್ತೆ. ಅದನ್ನ ವಿಸ್ತಾರ ಅನ್ನೋ ಮಾತುಗಳಲ್ಲಿ, ದೇವನೂರು ಮಾದೇವ ಹೇಳಿರುವಂತಹ ಮಾತುಗಳಲ್ಲಿ ನಾವು ನಿರ್ವಹಿಸೋಕೆ ಆಗೋದಿಲ್ಲ. ಉದಾರತೆಯನ್ನು ನಾವು ತೋರ್ಬಾರ್ದು. ಈಗ ಅದು ಚರ್ಚೆ ಆಗ್ತಾರುವಂತ ವಿಚಾರ. ಒಡಕುಗಳನ್ನ ವಿಸ್ತಾರ ಅಂದ ತಕ್ಷಣನೇ ಅದು ಬೇರೆ ಅರ್ಥಗಳನ್ನ ಕೊಡುತ್ತೆ, ನಾವು ಕಡೆ ಕಣ್ಣೆತ್ತಿ ಕೂಡ ನೋಡಿದಂಗೆ ಮಾಡುತ್ತೆ. ಅದನ್ನ ನೋಡಬಾರ್ದು. ಏನಿದೆಯ ನಮ್ಮಲ್ಲಿ ಆ ಎಲ್ಲ ವೈರುಧ್ಯಗಳನ್ನ ನಾವು ಕಣ್ಬಿಟ್ಟು ನೋಡ್ಲೇಬೇಕಾಗುತ್ತೆ. ಈಗ ಈ 40-50 ವರ್ಷಗಳಿಂದ ಆಗಿರೋದ್ರಿಂದ ಆಗಿರುವಂತ ಲಾಭ ಏನಪ್ಪ ಅಂತಂದ್ರೆ, ಈ ಕೆಳಗಿನ ವರ್ಗಗಳಿಂದ ಒಂದಷ್ಟು ಅನುಕೂಲಸ್ಥರು ಅಥವಾ ವಿದ್ಯಾವಂತರು ಅಥವಾ ಸಾಹುಕಾರರು ನವಕುಬೇರರು ಅನ್ನೋರು ಹುಡ್ತಾ ಇದ್ದಾರೆ. ಬಹಳ ಕಡಿಮೆ ಹುಡ್ತಾ ಇರೋದು ಒಂದು ವರ್ಗ. ಆ ವರ್ಗ ಏನ್ ಮಾಡುತ್ತೆ ಅಂತಂದ್ರೆ, ನಿಜವಾದಂತ ವಿಮೋಚನೆಯ ದಾರಿಗೆ ಅಡ್ಡಿಯಾಗಿ ನಿಲ್ಲುತ್ತೆ. ಅದು ನಮ್ಮೊಳಗೇನೆ ಹುಟ್ಟಿರುವಂತದ್ದು ಆ ವರ್ಗ. ಅದನ್ನು ಆಪರೇಟ್ ಮಾಡಲೇಬೇಕಾಗುತ್ತೆ. ಅದು ನನ್ನದು ಇಲ್ಲ ಇನ್ನೊಂದು ಅನ್ನೋ ಪ್ರಶ್ನೆ ಇಲ್ಲ. ನೀವು ಅದನ್ನ ಸರಿಯಾದ ರೀತಿ ನಿರ್ವಚಿಸಿದ್ರೆ ಮಾತ್ರ ಇಂಥ ರಾಕೇಶರನ್ನ ಹತ್ಯೆ ಆಗೋದನ್ನ ನಾವು ನಿಲ್ಲಿಸ್ಬೋದು, ಇಲ್ಲಾಂದ್ರೆ ಖಂಡಿತವಾಗಿ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ನಾನಿಲ್ಲಿ ಎರಡು ಅಂಶಗಳನ್ನ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಜಿಲ್ಲಾಡಳಿತ ಅನ್ನೋದೇನಿದೆ, ಆ ಜಿಲ್ಲಾಡಳಿತ ಇಂಥ ಸಂಗತಿಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ನಿಭಾಯಿಸಬೇಕಿತ್ತು, ಅದಕ್ಕೆ ಆ ಪ್ರಜ್ಞೆನೇ ಇಲ್ಲ. ಇದು ಕೂಡ ಒಂದು ನಡೆದೋಗ್ಲಿ ಅನ್ನೋದು. ಅಥವಾ ದಲಿತರಲ್ಲೇ ಆಗಿರೋದ್ರಿಂದ ನಾವು ದೂರ ಇದ್ರೇನೆ ಒಳ್ಳೇದು, ಅವರೇನಾದ್ರು ಮಾಡ್ಕೊಳ್ತಾರೆ ಅಂತ ಅನ್ನೋಂಥ ಧೋರಣೆ ಇದೆಯಲ್ಲ ಸರ್ಕಾರದ್ದು, ಅತ್ಯಂತ ನಿರ್ಲಜ್ಜ ಧೋರಣೆ, ನಿರ್ಲಕ್ಷ್ಯ ಧೋರಣೆ, ಅಮಾನವೀಯ ಧೋರಣೆ, ಸಂವೇದನೆ ಇಲ್ಲದೆ ಇರುವಂತ ಧೋರಣೆ ಅದು ಅಂತ ನಾನು ಹೇಳಕ್ಕೆ. ಒಂದು ಕೊಲೆ ಈ ತರ ಆದ ತಕ್ಷಣನೇ ಆ ವಯಸ್ಸಿನ ಮಕ್ಕಳಿಗೆ ಬಹಳ ದೊಡ್ಡ ರೀತಿಯ ತರಬೇತನ್ನು ಕೊಡಬೇಕಾಗತ್ತೆ. ಕುಟುಂಬದಲ್ಲಿ ಯಾರು ಮಕ್ಕಳಿಗೆ ಅಂತ ಮಕ್ಕಳಿಗೆ ಬುದ್ಧಿ ಹೇಳಲ್ಲ, ಆಗೋದು ಸಾಧ್ಯ ಇಲ್ಲ. ಸಮಾಜ ಹೇಳಲ್ಲ, ಶಾಲೆಯಲ್ಲಿ ಅಡ್ರೆಸ್ಮೆಂಟ್ ಇಲ್ಲ, ಸರ್ಕಾರದಲ್ಲಿಲ್ಲ, ಮತ್ತೆ ಯಾರು ಆ ಮಕ್ಕಳ ಸಮಸ್ಯೆನ ಬಗೆಹರಿಸ್ತಾರೆ? ನಾನು ಈ ತರ ಸಣ್ಣ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೇನೆ. ನಾವು ಅಂದ್ಕೊಂಡಿರೋದೆಲ್ಲ ನಮ್ಮ ಕಾಲದ ರೀತಿಯಲ್ಲಿ ಗಂಡು ಹೆಣ್ಣು ಸಂಬಂಧಗಳು ಪ್ರೇಮ ಅನ್ನೋದು ನಮ್ಮ ಕಾಲದ ರೀತಿಯಲ್ಲಿ ಬಂದಿಲ್ಲ. ಬಹಳ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಬಹಳ ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸ್ತಾ ಇದೆ. ಅವರ ವಿದ್ಯೆ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಅನೇಕ ರಾಕೇಶನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಅದನ್ನ ನಿಭಾಯಿಸೋದೆ ಹಾಗೆ ಅಂತ ಅದಕ್ಕೆ ಇವತ್ತು ಎರಡು ಅಂದ್ಕೊಂಡಿದ್ವಿ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ನಿಭಾಯಿಸೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ಒಂದು ಮಾತೇ ನಾನು ಮಾತನಾಡುತ್ತೇನೆ. ಇವತ್ತು ರಾಕೇಶನ ಗೋರಿಯ ಸುತ್ತ ನಿಂತು ನಾವು ಹೇಳಬೇಕಾದ ಒಂದು ಮಾತಿತ್ತು. ಮುಖ್ಯವಾಗಿ ಯಾರು ದಲಿತರು ಅಂದ್ಕೊಂಡಿದ್ದಾರೆ, ಯಾರು ಅಸ್ಪೃಶ್ಯತೆಯ ತುಳಿತಕ್ಕೆ ಒಳಗಾಗಿದ್ದಾರೆ, ಅವರು ಕೈಗೊಳ್ಳಬೇಕಾದಂತ ಒಂದು ಪ್ರತಿಜ್ಞೆಯನ್ನ ನಾವು ಬರೆದ್ವಿ. ಅದನ್ನು ಸರಿಯಾದ ರೀತಿಯಲ್ಲಿ ತಗೊಳಕ್ಕಾಗ್ಲಿಲ್ಲ. ಈಗ ಇಲ್ಲಿ ನಾನು ಅದನ್ನು ಓದೋದ್ರ ಮೂಲಕ ಇದನ್ನು ಓದ್ಬೇಕಾಗಿದ್ದು ನಮ್ಮ ವೆಂಕಟೇಶ್ ಹೆಬ್ಬಾಳ ವೆಂಕಟೇಶ್ ಓದ್ಬೇಕಿತ್ತು, ಅಥವಾ ಯಾರಾದ್ರೂ ಕಲಾವಿದರು ಓದ್ಬೇಕಿತ್ತು, ಅವ್ರ ಪರವಾಗಿ ಈಗ ನಾನು ಓದ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಈ ಎಲ್ಲ ಅವಾಂತರಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಆಂದೋಲನ ಮತ್ತು ತಲ್ಲಣ ಆಗೋದಕ್ಕೆ ಕಾರಣ ಏನಂದ್ರೆ, ಜಾಲತಾಣದಲ್ಲಿ ಬೇಜವಾಬ್ದಾರಿಯುತವಾಗಿ ಬರದಂತ ಒಂದು ಬರಹ. ಅದು ಸಣ್ಣ ತಪ್ಪಿರ್ಬೋದು, ಅದು ಎಷ್ಟು ದೊಡ್ಡ ಅವಾಂತರಕಾರಿ ಆಗುತ್ತೆ ಅನ್ನೋದು ನಾನು ಅನುಭವಿಸಿದ್ದೀನಿ. ನಾನೆಲ್ಲ ಬರಿತಾ ಇದ್ದೀನಿ, ಪ್ರತಿ ಕ್ಷಣನೂ ಬರಿತಾ ಇದ್ದೀನಿ, ಜಾಲತಾಣದಲ್ಲಿ ಬರಿತಾ ಇದ್ದೀನಿ, ಇದ್ರ ಕುರಿತು ಪುಸ್ತಕನ ತರ್ತಾ ಇದ್ದೀನಿ. ಆ ವ್ಯಕ್ತಿಗೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನೀವಲ್ಲಿ ಹೋಗಿದ್ದೀರಾ, ಗಮನಿಸಿದಿರಾ, ನೋಡಿ ಬರೆದ್ರ ಅಂತ, ಇಲ್ಲ ಯಾರೋ ಹೇಳಿ ಬರೆದ್ರು. ಹೇಳಿ ಬರೆದಿರೋ ಅಂತ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಒಂದೇ ಊರಲ್ಲಾಗಿರೋದು ಅನ್ನೋದು ಬಹಳ ದೊಡ್ಡ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಅದು ಪರಿಣಾಮನ ಬೀರಿದೆ. ನಾನು ಅವ್ರಿಗೆ ಹೇಳಿದೆ, ಈಗಲೂ ಕೂಡ ಹೇಳಿದೆ, ನೀವು ಕ್ಷಮೆ ಕೇಳಬೇಕಾಗುತ್ತೆ ಸಭೆಗೆ ಅಂತ ಹೇಳಿದ್ದೀನಿ. ಅವರು ಕ್ಷಮಾ ಪತ್ರ ಕಳಿಸಿದ್ದಾರೆ, ಅದನ್ನು ನಮ್ಮ ನಾಗನಾಳ ಮುನಿಯಪ್ಪನವರು ಓದ್ತಾರೆ, ಅವರು ವಡಗೆರೆ ನಾಗರಾಜ್ ಅವರು ಕಳಿಸಿರೋಂಥ ಕ್ಷಮಾಪಣೆ ಪತ್ರನ ಅವರು ಓದ್ತಾರೆ. ಅದರಿಂದ ನಾನು ಹೇಳ್ತಿರೋದು, ಹುಡುಗರು ಜಾಲತಾಣದಲ್ಲಿ ಇದು ಮಾಡೋರು ಏನೇನಿದ್ದೀವಿ ನಾವು, ನೀವು ಇವಾಗ ಮಾಡುವಂಥ ಬುದ್ಧಟತನ ಅಥವಾ ತಪ್ಪಿನಿಂದಾಗಿ, ಅದೇನೋ ಒಂದು ಗಾದೆ ಇದೆ, ಸಸಿಲಾಡಿ ಮೀನಿಗೆ ಕುತ್ತು ಅಂತ, ಕೊರ್ದಾ ಇರ್ತದಲ್ಲ ಅದು ಬಂದು ಆಟ ಆಡುತ್ತಂತೆ ಮೇಲೆ, ಆ ಹುಡುಗ ಬೆಸ್ತನ ಕಣ್ಣು ಬೀಳುತ್ತೆ ಇಲ್ಲಿ ಮೀನುಗಳಿದ್ದಾವೆ ಅಂತ, ಬಂದು ಇಡೀ ಬಲೆಯಲ್ಲಿ ಉಳಿದ ಮೀನುಗಳನ್ನ ಹಿಡ್ಕೊಂಡು ಹೊರಡಾಕ್ತಾನೆ, ಇದು ಹೋಗ್ಬಿಟ್ಟು ಬುರ್ದೇಲಿ ತಕ್ಕೊಂಡ್ಬಿಡ್ತಾನೆ. ಆ ಥರ ಕೊರದ
ಸ್ವಭಾವದ ನಾಯಕತ್ವ ದಲಿತ ನಾಯಕತ್ವ ರಾಜಕೀಯ ನಾಯಕತ್ವ ಚಳುವಳಿ ನಾಯಕತ್ವ ಕೂಡ ಅಂತದೇ ಗುಣಗಳನ್ನು ಕಲಿತಾ ಇದೆ ದಯಮಾಡಿ ಅರ್ಥ ಮಕ್ಕಳಿ ರಾಜಕೀಯ ಪ್ರಾತಿನಿಧ್ಯ ದಲಿತರಲ್ಲಿ ಈ ತರದ ಒಂದು ದೊಡ್ಡ ರೀತಿಯ ಪಿಡುಗಾಗಿ ಹೆಂಗೆ ಬದಲಾಗ್ತಾ ಇದೆ ಅದೇ ರೀತಿಯಲ್ಲಿ ಚಳುವಳಿಯಲ್ಲೂ ಕೂಡ ಅಂಧ ನಾಯಕತ್ವ ಇದೆ ಒಪ್ಪಬೇಕು ಅದನ್ನ ನಿಗ್ರಹಿಸಬೇಕು ಸರಿಯಾದ ದಿಕ್ಕಿನ ಕಡೆಗೆ ಹೋಗಬೇಕಾಗಿದೆ ಇದು ಇವತ್ತು ನಿಜಕ್ಕೂ ಕೂಡ ನೀವು ಕಲಾವಿದರಾದ್ರೆ ನಾನು ಕಲಾವಿದರ ದೃಷ್ಟಿಯಿಂದ ಮಾತ್ರ ನೋಡಿದೆ ನಾನು ಹೇಳಿದೆ ನೀವು ನಾಯಕತ್ವ ಮತ್ತು ಆಕ್ಟಿವಿಸಂ ಅಂತ ಏನು ಕರಿತಾ ಇದ್ರು 45 ವರ್ಷಗಳಿಂದ ನೀವು ಮುಂದೆ ಹೋಗಿ ನಾವು ಯಾವತ್ತೂ ಕೂಡ ಕಲಾವಿದರಾದವರು ಹಿಂದೆನೆ ಬರ್ತಾ ಇದ್ದೀವಿ ಎಲ್ಲೇ ಆದ್ರೆ ದಲಿತ ಚಳುವಳಿ ಶುರುವಾಗಿದ್ದು ಹಿಂಗಲ್ಲ ದಲಿತ ಚಳುವಳಿಯ ತಾಯಿ ದಲೈಕಾಯುಸಂ ಅಂತ ದಲಿತ ಲೇಖಕರ ಯುವ ಸಂಘಟನೆ ಭದ್ರಾವತಿಯಲ್ಲಿ ಹುಟ್ಟಿದ್ದು ಅಲ್ಲಿ ಬರಹಗಾರರು ಹಾಡುಗಾರರು ಕಲಾವಿದರು ದಲಿತ ಸಂಘರ್ಷ ಸಂಸ್ಥೆಯ ತಾಯಿಯಾದರು ಅವ ಆ ಗರ್ಭದಲ್ಲೇನೆ ತಲೈಕಾಯುಸಂ ಗರ್ಭದಲ್ಲೇನೆ ದಲಿತ ಸಂಘರ್ಷ ಸಂಸ್ಥೆ ಹುಟ್ಟಿತ್ತು ಈಗೇನಾಗಿದೆ ಅಂತಂದ್ರೆ ಈ ಕಲಾವಿದರನ್ನ ಸಬ್ಸ್ಟ್ಯಾಂಡರ್ಡ್ ಮಾಡ್ಬಿಡ್ತು ಯಾರು ನಾಯಕರು ದಲಿತ ನಾಯಕತ್ವ ಅವರನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ತೂ ಇಲ್ಲ ಅವ್ರಿಗೊಂದು ಭೌತಿಕ ಟ್ರೈನಿಂಗು ಕೊಡಲಿಲ್ಲ ಅವ್ರ ಪಾಪ ಒಂಥರ ಬನ್ರಿ ಬೇಜಾರಾಗ್ತಾ ಇದೆ ಭಾಷಣ ಒಂದು ಆಡಾಡಿ ಮಧ್ಯದಲ್ಲಿ ಎಷ್ಟು ನಾಚಿಕೆ ಕೇಳು ಅಂತಂದ್ರೆ ತಾಯಿಯಾಗಿದ್ದನ್ನ ಗೊತ್ತಾಗಿ ಮಾಡಿಕೊಂಡಿರೋದು ನಿಮ್ಮ ಅಪರಾಧ ಅನ್ನೋದು ನಿಮ್ಗೆ ಎಲ್ಲಿ ತನಕ ಗೊತ್ತಾಗಲ್ಲ ಕಲಾವಿದರ ನಮಗೆ ಬರ ಕಾರಣ ಅಲ್ಲಿವರೆಗೂ ನೀವು ಹೊಸ ರೀತಿಯಲ್ಲಿ ಒಂದು ಚಳುವಳಿಯನ್ನು ಮುನ್ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಸೊ ಆ ಕಾರಣಕ್ಕಾಗಿ ಈ ಕಲಾವಿದರು ಮತ್ತು ಬರಹಗಾರರಾಗಿ ನಾವು ಹೇಳಿದ್ವಿ ಆಕ್ಟಿವಿಸಂನಲ್ಲಿ ನಡೆಯೋ ನಿಮ್ಗೆ ನಡೆಯಕ್ಕಾಗಲ್ಲ ಅಂದ್ರೆ ನಾವು ನಡೀತೀವಿ ಮುಂದೆ ಕಲಾವಿದರು ನಡೀತೀವಿ ಬರಹಗಾರರು ನಡೀತೀವಿ ನೀವು ಚಳುವಳಿಗಾರರಾದವರು ಆಕ್ಟಿವಿಸ್ಟ್ಗಳಾದವರು ನಮ್ಮಿಂದೆ ಬನ್ನಿ ಇಲ್ಲ ನೀವು ಮುಂದೆ ನಡ್ರಿ ನಮ್ಮಿಂದೆ ಬರ್ತೀವಿ ಅಂತ ಹೇಳಿದ್ವಿ ಈಗ ನಾವು ಮುಂದೆ ನಡಿಬೇಕಾಗಿದೆ ಆ ಮುಂದೆ ನಡೆಯೋದಕ್ಕೆ ಇವತ್ತು ರಾಕೇಶನ ಮಣ್ಣಿನ ಸಮಾಧಿ ಮುಂದ್ಗಡೆ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಅಂದ್ಕೊಂಡಿದ್ವಿ ಮಾತಾಡ್ಕೊಂಡಿದ್ವಿ ಕಲಾವಿದರಾದರು ಅದನ್ನ ನಾನಿಲ್ಲಿ ತಮ್ಮೆಲ್ಲರ ಮುಂದೆ ಕೂಡ ಹೇಳ್ತಾ ಇದ್ದೆ ನಾವು ಇಲ್ಲಿ ರಾಕೇಶನ ಗೋರಿಯ ಸುತ್ತ ನೆರೆದಿರುವ ಪ್ರಗತಿಪರ ಸಂಘಟನೆಗಳ ಸಮನ್ವಯ ಕೂಟದ ಭಾಗವಾಗಿರುವ ನಾವು ಕಲಾವಿದರು ಬರಹಗಾರರು ಆಗಿರುವ ನಾವು ರಾಕೇಶನ ಚೆಲ್ಲಿದ ರಕ್ತಕ್ಕೆ ನ್ಯಾಯ ಸಲ್ಲಬೇಕೆಂದು ಒತ್ತಾಯಿಸುತ್ತೇವೆ ಹಾಗೂ ಈ ಅಮಾನುಷ ಹಲ್ಲೆ ಹತ್ಯೆಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಆಡಳಿತ ನಿರ್ವಹಿಸಿರುವ ತನಿಖಾ ರೀತಿ ಸಮರ್ಪಕವಾಗಿಲ್ಲ ಹಾಗೂ ರಾಜಕೀಯ ಹಿತಾಸಕ್ತಿಗೆ ಮಣಿದಿರುವುದು ಮನವದಟ್ಟ ಆಗಿರುವುದರಿಂದ ಸಮರ್ಪಕ ತನಿಖೆಗಾಗಿ ಒತ್ತಾಯಿಸ್ತಾ ಇದ್ದೀವಿ ಈ ಸಭೆ ಮೂಲಕ ಗೋರಿ ಇದು ಅಸ್ಪೃಶ್ಯ ದಲಿತ ಸಮಸ್ಯೆ ಮಾತ್ರವೆಂದು ಪರಿಗಣಿಸಿರುವ ಆಡಳಿತದ ಧೋರಣೆಯನ್ನು ಖಂಡಿಸುತ್ತಾ ಇದು ಒಬ್ಬ ರಾಕೇಶನ ಹತ್ಯೆಯಲ್ಲ ಮುಂಬರುವ ಹಲವು ರಾಕೇಶರು ಬದುಕುಳುವಂತೆ ಮಾಡಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ನಾವು ಒತ್ತಾಯಿಸ್ತಾ ಇದ್ದೀವ ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಇದು ನಿರ್ಣಯದ ದಿನ ಈ ದಿನ ಇದೆಯಲ್ಲ ಇಲ್ಲಿ ನೆರೆದಿರೋರೆಲ್ಲರೂ ಕೂಡ ನಮ್ಮ ಪ್ರಜ್ಞೆಯಲ್ಲಿ ಬರೆದಿಟ್ಕೊಳ್ಬೇಕಾಗಿರೋ ದಿನ ಈ ನಿರ್ಣಯದ ದಿನ ರಾಕೇಶ ಒಬ್ಬ ತಮಟೆ ಕಲಾವಿದ ಹಾಡುಗಾರನೂ ಆಗಿದ್ದರಿಂದ ಅವನು ಅದ್ಭುತವಾದಂತಹ ಹಾಡುಗಾರ ಆಗ್ತಿದ್ದ ಕಲಾವಿದ ಆಗ್ತಿದ್ದ ನಮ್ಮ ಬಳಗಕ್ಕೆ ದೊಡ್ಡ ಕೀರ್ತಿಯನ್ನು ಕೂಡ ಅವನು ತರ್ತಿದ್ದ ಯಾಕೆಂತಂದ್ರೆ ಇವತ್ತು ಅಷ್ಟೇ ನೀವು ಕೇಳಿದ್ರಿ ಹಾಡುಗಾರರ ಬರಹಗಾರರ ಕೊರಳುಗಳು ಮತ್ತು ಬರವಣಿಗೆ ಇಲ್ಲದಿದ್ದರೆ ನಿಮಗೆ ಚಳುವಳಿಗೆ ಉಸಿರಿರುವುದಿಲ್ಲ ರಕ್ತವೂ ಇರುವುದಿಲ್ಲ ನೀವು ಕಂಡಿದ್ದೀರಿ ಈಗ ಆ ಕಾರಣಕ್ಕಾಗಿ ಅಂತ ಕಲಾವಿದರನ್ನ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಒಂದು ಸಹಕಾರಿ ಬ್ಯಾಂಕ್ ಅನ್ನ ಹಾಡುಗಾರರು ಮತ್ತು ಬರಹಗಾರರದೇ ಆದಂತಹ ಒಂದು ಸಹಕಾರಿ ಬ್ಯಾಂಕ್ ಅನ್ನ ಅಥವಾ ನಿಧಿಯನ್ನ ಸಂಸ್ಕೃತಿ ನಿಧಿಯನ್ನು ಸ್ಥಾಪಿಸುವುದರ ಮೂಲಕ ಇವತ್ತಿನಿಂದ ನಾವು ಒತ್ತನಾಡಿ ನಡೀಬೇಕಾಗಿದೆ ನಾವು ಮತ್ತೆ ನಮ್ಮ ಪತ್ರಿಕೆಗಳನ್ನ ಮಾಧ್ಯಮಗಳನ್ನ ಪುನರುಚಿಸಬೇಕಾಗಿದೆ ನಮ್ಮ ಹಾಡುಗಾರರನ್ನ ಪ್ರತಿನಿತ್ಯ ತಯಾರು ಮಾಡ್ಕೋಬೇಕಾಗಿದೆ ಹೊಸ ರೀತಿ ಇರ್ತಕ್ಕಂಥ ಹಾಡುಗಳನ್ನ ಕಟ್ಟಬೇಕಾಗಿದೆ ಜನಜಾಗೃತಿಗಾಗಿ ನಾವು ಮತ್ತೆ ಇವತ್ತಿನ ವರ್ತಮಾನವನ್ನು ಎದುರಿಸೋ ದಿಕ್ಕಲ್ಲಿ ನಾವು ಸನ್ನದ್ಧಗೊಳಿಸಬೇಕಾಗುತ್ತೆ ಹಾಡುಗಾರನ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಒತ್ಕೊಂಡ್ರೆ ಮತ್ತೊಮ್ಮೆ ಇಲ್ಲಿ ಹಾಡಿದಂಥ ಹಾಡುಗಾರರ ಬರಹಗಾರರ ಆಶಯದಂತೆ ಮುಂದಿನ ಭವಿಷ್ಯದ ಮಕ್ಕಳನ್ನು ಉಳಿಸುವಂತ ಭವಿಷ್ಯದ ದಲಿತ ಸಂಘರ್ಷ ಸಂಸ್ಥೆಯನ್ನು ಕಟ್ಟಬೇಕಾಗಿದೆ ಈಗ ಕಟ್ಟಿರುವಂತಹ ದಲಿತ ಸಂಘರ್ಷ ಸಂಸ್ಥೆ ಇದು ಎಕ್ಸ್ಪೈರ್ಡ್ ಆಗುವಂತ ಹಂತದಲ್ಲಿದೆ ಮುಂದೆ ಆ ಎಕ್ಸ್ಪೈರ್ಡ್ ಅಂತ ಮೀರಿ ಹೊಸದನ್ನ ನಾವು ಕಟ್ಟಬೇಕಾದ್ರೆ ಈ ದಿಕ್ಕಿನಲ್ಲಿ ಹೋಗ್ಬೇಕಾಗುತ್ತೆ ನಾನು ಜಾಸ್ತಿ ಮಾತಾಡಬೇಕಾಯ್ತು ಯಾಕಂದ್ರೆ ನನ್ನ ಹೆಸರನ್ನು ತಂದಿದ್ದರಿಂದ ಈಗ ಹೋಗಿ ನಮ್ಮ ಎಲ್ಲ ಸಮನ್ವಯ ಘಟಕದ ನಾಯಕರು ಹೋಗಿ ಮನವಿ ಪತ್ರವನ್ನು ಸಲ್ಲಿಸ್ತಾರೆ
Ramana, ya, dengan baju dulu, kita selalu berdoa dulu, kurang pengguna rendah,